ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಾವಣ್ಯ ನೇಹಾ ಕಿಚನ್ ಆ್ಯಂಡ್ ವ್ಲಾಗ್ಸ್. ನಾನಿವತ್ತು ನಿಮಗೆ ತೋರಿಸ್ತಾ ಇರುವಂಥ ರೆಸಿಪಿ ಬಂದು ಹೈದರಾಬಾದ್ ಸ್ಟೈಲ್ನ ಚಿಕನ್ ದಮ್ ಬಿರಿಯಾನಿ. ಬಿರಿಯಾನಿ ನನಗೆ ತುಂಬಾ ಇಷ್ಟ, ಇದು ನನ್ನ ಫೇವ್ರೇಟ್ ಅಂತಲೂ ಹೇಳ್ತೀನಿ. ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ಈ ಬಿರಿಯಾನಿ ಹೇಗೆ ಮಾಡೋದು ನೋಡೋಣ, ಬನ್ನಿ. ನೋಡಿ, ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 1/2 ಲೀಟ್ರ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇವಾಗ ಅದು ಕಾದ ನಂತರ ನಾನು 1/2 ಕೆಜಿ ಈರುಳ್ಳಿ ತೊಗೊಂಡು ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಎಲ್ಲ ಎಣ್ಣೆಗೆ ಹಾಕ್ಕೊಳ್ಳೋಣ. ಇವಾಗ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಸ್ವಲ್ಪ ಲೇಟ್ ಆಗುತ್ತೆ, ಆದರೆ ಮೈನು ಈ ಚಿಕನ್ ಬಿರಿಯಾನಿಗೆ ಟೇಸ್ಟ್ ಕೊಡೋದೇ ಈ ಫ್ರೈಡ್ ಆನಿಯನ್ನು. ಈ ಫ್ರೈಡ್ ಆನಿಯನ್ ಹಾಕೋದ್ರಿಂದ ನಾವು ರೆಸ್ಟೋರೆಂಟಲ್ಲಿ ತಿಂತಿರಲ್ಲ ಬಿರಿಯಾನಿ, ಅದೇ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಫ್ರೈಡ್ ಆನಿಯನ್ ಎಲ್ಲರಿಗೂ ಗೊತ್ತಿರುತ್ತೆ ಫ್ರೈ ಮಾಡ್ಕೊಳೋದಕ್ಕೆ, ನಾನು ಸುಮ್ಮನೆ ಒಂದು ಸ್ವಲ್ಪ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಇದು ಎಲ್ಲ ತೆಗೆದು ಒಂದು ಸೈಡ್ ಕಿಟ್ಕೊಂಡ್ಮೇಲೆ ನಾನು ನೋಡಿ 1/2 ಕೆಜಿ ಚಿಕನ್ ತೊಗೊಂಡಿದ್ದೀನಿ. ಈ ಚಿಕನ್ನ ನಾವು 1 ಅವರು ಉಪ್ಪಾಕ್ಬಿಟ್ಟು ನೀರಲ್ಲಿ ನೆನೆಸಿಟ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಚಿಕನ್ನು. ನಾವು ಬಿರಿಯಾನಿಗೆ ಪೀಸ್ ಎಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಸ್ಬೇಕಾಗುತ್ತೆ. ನಾವು ಬಿರಿಯಾನಿಗೆ ಅಂತೇಳಿದ್ರೆ ಅವ್ರು ಕಟ್ ಮಾಡಿಕೊಡ್ತಾರೆ, ತುಂಬ ಚಿಕ್ಕದಾಗಿದ್ದರೆ ಅದು ಚೆನ್ನಾಗಿರೋದಿಲ್ಲ ಬಿರಿಯಾನಿಗೆ. ಇವಾಗ 1 ಟೀಸ್ಪೂನು ಉಪ್ಪು ಹಾಕ್ಕೊತಾ ಇದ್ದೀನಿ, ಮತ್ತು 2 ಟೀಸ್ಪೂನು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ, 2 ಟೀಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಫಸ್ಟ್ ಈ ಮಸಾಲ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾವೆಲ್ಲ ಮಸಾಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಅದೊಂದು ಟೇಸ್ಟ್ ಇರುತ್ತೆ. ಫಸ್ಟ್ ಈ ಥರ ಉಪ್ಪು ಖಾರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡೋದ್ರಿಂದ ಚಿಕನ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಚಿಕನ್ಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದೆಲ್ಲ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ 1 ಇಡಿ ಆಗುವಷ್ಟು ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಹಾಕ್ಕೊತಾ ಇದ್ದೀನಿ, ಎರಡು ಮಿಕ್ಸ್ ಮಾಡಿ. ಇವಾಗ ಇದಕ್ಕೆ ಧನಿಯಾ ಪೌಡ್ರ್ 1 ಟೀಸ್ಪೂನು ಮತ್ತು ಬಿರಿಯಾನಿ ಮಸಾಲ 1 ಟೀಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ಜೀರಿಗೆ ಪುಡಿ ಸ್ವಲ್ಪ, ಗರಂ ಮಸಾಲ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇವಾಗ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆನಿಯನ್ನು, 1/2 ಆನಿಯನ್ ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ, ಇನ್ನೊಂದು 1/2 ಹಂಗೆ ಎತ್ತಿಟ್ಕೊಳ್ಳಿ. ನಾವು 1/2 ಕೆಜಿ ಈರುಳ್ಳಿ ಫ್ರೈ ಮಾಡಿಕೊಂಡ್ರೆ ಅಷ್ಟು ಬರುತ್ತೆ ಈರುಳ್ಳಿ. ನಾವು 3/4 ಕೆಜಿ 1 ಕೆಜಿಗೆ ಅಷ್ಟಾದರೂ ಈರುಳ್ಳಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ವೀಡಿಯೋ ಸ್ವೀಟ್ ಇಟ್ಟಿರೋದ್ರಿಂದ ಅದು ಫಾಸ್ಟ್ ಫಾಸ್ಟಾಗಿ ತೋರಿಸ್ತಾ ಇದೆ, ನಾನೇನು ಅಷ್ಟೊಂದು ಫಾಸ್ಟಾಗಿ ಮಿಕ್ಸ್ ಮಾಡಿಲ್ಲ. ನೋಡಿ, ಇವಾಗ ಅದು ಮಿಕ್ಸ್ ಆದಮೇಲೆ ನಾನು ಇವಾಗ ಇದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಾವು ಈರುಳ್ಳಿ ಫ್ರೈ ಮಾಡಿರ್ತಿರಲ್ಲ ಅದೇ ಎಣ್ಣೆ ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಇರುತ್ತೆ. 1/4 ಕಪ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಅದೇ ಕಪ್ಪಲ್ಲಿ ನಾನು 2 ಕಪ್ ಆಗೋಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ಈ ಮೊಸರು ತುಂಬ ಹಾಕ್ಕೋಬೇಕಾಗುತ್ತೆ, ಕಮ್ಮಿ ಆದರೆ ನಾವು ಚಿಕನ್ ಅದು ಬೇಯಬೇಕಾದ್ರೆ ಡ್ರೈ ಆಗಿಬಿಡುತ್ತೆ. ಮೊಸರು ಸ್ವಲ್ಪ ಜಾಸ್ತಿ ಇದ್ದರೆ ಅದು ಸ್ಮೂತಾಗಿ ಹಂಗೆ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಚಿಕನ್ ಅದಕ್ಕೋಸ್ಕರ. ಇವಾಗ ನಾವು ಇದನ್ನು 3 ಅವರ್ಸ್ ಮ್ಯಾರಿನೇಟ್ ಮಾಡಿಡೋಣ. ನೋಡಿ, ಇವಾಗ 3 ಅವರ್ಸ್ ಆಗಿದೆ, ಅದು ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ ಮಸಾಲ ಐಟಮ್ ಬರುತ್ತಲ್ಲ ಅದೆಲ್ಲ ಹಾಗೆ ಹಾಕ್ಕೋಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಪೌಡ್ರ್ ಹಾಕ್ಕೊಳೋದಕ್ಕಿಂತ ನಾವು ನೋಡಿ ಇದೇ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಚಕ್ಕೆ, ಲವಂಗ, ಏಲಕ್ಕಿ, ಕಲ್ಲು, ಮೆಣಸು ಹಾಕ್ಕೊಂಡಿದ್ದೀನಿ. ಇವಾಗ ಈ ಮಸಾಲೆ ಎಲ್ಲ ಹಾಕಿದ್ಮೇಲೆ ನಾನು ಒಂದು ಕಡೆ ನೀರು ಬಿಸಿಯಾಗಿಟ್ಟಿದ್ದೆ ಅನ್ನ ಬೇಯೋದಕ್ಕೋಸ್ಕರ. ನೋಡಿ, ಇವಾಗ ಬಿಸಿಯಾಗಿದೆ. ಇವಾಗ ನಾನು ಇದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಈ ನೀರು ಫುಲ್ಲು ಉಪ್ಪು ನೀರು ಥರ ಇರಬೇಕು, ಉಪ್ಪು ಉಪ್ಪಾಗಿದ್ದರೆ ಅನ್ನಕ್ಕೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ನೋಡಿ, ಇವಾಗ ಇದಕ್ಕೆ ನೀರಿಗೆ ಶಾಹಿ ಜೀರಾ ಹಾಕ್ಕೊತಾ ಇದ್ದೀನಿ, ಫ್ಲೇವರ್ಗೋಸ್ಕರ ಚೆನ್ನಾಗಿರುತ್ತೆ. ಅಕ್ಕಿ ಬಂದುಬಿಟ್ಟು ನಾನು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ, ಒಂದು 1/2 ಅವರ್ ನೀರಲ್ಲಿ ನೆನೆಸಿಟ್ಟಿದ್ದೆ. ಇವಾಗ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ನಾವು ಈರುಳ್ಳಿ ಫ್ರೈ ಮಾಡಿದ್ವಲ್ಲ ಅದೇ ಎಣ್ಣೆನ 1/2 ಟೀಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಅಕ್ಕಿ ಒಂದು 50% ಬೆಂದಿದೆ. ನೋಡಿ, ನಾವು ಅಕ್ಕಿ 50% ಬೇಯಿಸ್ಕೋಬೇಕಾಗುತ್ತೆ, ನೋಡ್ತಾ ಇರ್ಬೋದು. ನಾವು ಈ ಥರ ಮುಟ್ಟಿದ್ರೆ ಅದು 1/2 ಭಾಗ ಹಾಕಬೇಕು. ಇವಾಗ ಸ್ಟೌ ಆಫ್ ಮಾಡ್ಕೊಳ್ಳೋಣ. ನೋಡಿ, ನಾವು ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಚಿಕನ್ನು, ನಾನು 1/4 ಕೆಜಿ ಚಿಕನ್ಗೆ 1/4 ಕೆಜಿ ರೈಸ್ ತೊಗೊಂಡಿದ್ದೆ. ಇವಾಗ ಈ ಅನ್ನ ಎಲ್ಲ ಹಾಕ್ಕೊಳ್ಳೋಣ. ಇದೆಲ್ಲ ಹಾಕಿದ್ಮೇಲೆ ಇದ್ರ ಮೇಲೆ ನಾವು ಇವಾಗ ಪುದೀನ ಸೊಪ್ಪು ಹಾಕ್ಕೊಳ್ಳೋಣ. ಪುದೀನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಅನ್ನ ಫುಲ್ ಕವರ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ ಪುದೀನ ಸೊಪ್ಪು. ಇವಾಗ ನಾವು ಫ್ರೈಡ್ ಆನಿಯನ್ಸು ಮಿಕ್ಕಿತ್ತಲ್ಲ, ಆ ಆನಿಯನ್ಸ್ ಎಲ್ಲ ಇದಕ್ಕೆ ಹಾಕ್ಕೊಳ್ಳಿ. ಈ ಚಿಕನ್ ಬಿರಿಯಾನಿ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಸೂಪರು. ನನಗಿದು ತುಂಬ ಇಷ್ಟ, ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ನೋಡಿ, ನಾನು ಹಾಲಲ್ಲಿ ಸ್ವಲ್ಪ ಕೇಸರಿ ಹಾಕಿ ನೆನೆಸಿಟ್ಕೊಂಡಿದ್ದೆ ಕಲರ್ಗೋಸ್ಕರ, ಇವಾಗ ಅದು ಹಾಕ್ಕೊತಾ ಇದ್ದೀನಿ. ಮತ್ತು 1/2 ಟೀಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಜಾಸ್ತಿ ಹಾಕೋಕೆ ಹೋಗಬೇಡಿ, ಫ್ಲೇವರ್ಗೆ ಮಾತ್ರ ಹಾಕ್ಕೊಳ್ಳಿ, ಯಾಕಂದರೆ ನಾವು ಎಣ್ಣೆ ಹಾಕಿದ್ದೀವಲ್ಲ ಅದಕ್ಕೋಸ್ಕರ. ನಾನು ದಮ್ಮು ಕಟ್ಟೋದಕ್ಕೋಸ್ಕರ ಚಪಾತಿ ಹಿಟ್ಟು ಯೂಸ್ ಮಾಡ್ತಾ ಇದ್ದೀನಿ. ನಮಗೆ ಹೆಂಗೂ ಫ್ರಿಜ್ಜಲ್ಲಿ ಆ ಥರ ಇದ್ದೇ ಇರುತ್ತೆ ಚಪಾತಿ ಹಿಟ್ಟು, ಅದನ್ನು ನಾವು ಈ ಥರ ಮಾಡ್ಕೋಬೋದು. ಯಾರಾದರೂ ಚಪಾತಿ ಹಿಟ್ಟಿಲ್ಲ ಅಂದರೆ ಕಾಟನ್ ಬಟ್ಟೆ ಕೂಡ ಹಾಕ್ಕೋಬೋದು. ನೋಡಿ, ಚಪಾತಿ ಹಿಟ್ಟು ಇಟ್ಬಿಟ್ಟು ನನ್ನ ಪ್ಲೇಟು ಫುಲ್ಲು ಗಟ್ಟಿಯಾಗಿ ಹಾಕ್ ಇಡ್ತಾ ಇದ್ದೀನಿ.
ಇವಾಗ ಇದು ಹಾಫ್ ಆನ್ ಅವರ್ ದಮ್ ಕಟ್ಟಬೇಕಾಗುತ್ತೆ. ನಾವು ನೋಡಿ ಅದ್ರ ಮೇಲೆ ಬಾರನೂ ಇಡ್ತಾ ಇದ್ದೀನಿ. ನನ್ನ ಹತ್ರ ಒಂದು ಗುಂಡ್ಕಲ್ಲಿತ್ತು, ಅದಕ್ಕೊಂತ ಇದ್ದೀನಿ. ಇವಾಗ ಈ ಬಿರಿಯಾನಿ ಬೇಯೋದಕ್ಕೋಸ್ಕರ ನಾವು ಹಾಫ್ ಆನ್ ಅವರ್ ಇಡಬೇಕಾಗುತ್ತೆ. 10 ನಿಮಿಷ ಹೈ ಫ್ಲೇಮಲ್ಲಿ, 5 ನಿಮಿಷ ಲೋ ಫ್ಲೇಮಲ್ಲಿ, ಮತ್ತು ಇನ್ನೊಂದು 15 ನಿಮಿಷ ಫುಲ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಹಾಫ್ ಆನ್ ಅವರ್ ಆಗಿದೆ, ನಾನು ತೆಗೆದು ತೋರಿಸ್ತಾ ಇದ್ದೀನಿ. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿತ್ತು, ಮನೆ ತುಂಬ ಘಮ ಘಮ ಅಂತ ಇತ್ತು. ನೋಡಿ ಇವಾಗ ಚಪಾತಿ ಹಿಟ್ಟೆಲ್ಲ ತೆಗೆದುಬಿಟ್ಟೆ, ತೆಗೆದಾದಮೇಲೆ ನಾನು ಅನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಉದುರುದ್ರಕ್ಕೆ ತುಂಬ ಚೆನ್ನಾಗಾಗಿದೆ, ಬಿರಿಯಾನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಈ ಬಿರಿಯಾನಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತ ಇದ್ದೀನಿ. ಇಷ್ಟ ಆಗಿದ್ರೆ ಲವಣೆನೇ ಹಾಕಿ ಚೆನ್ನಾಗಿ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಚಿಕನ್ ಎಲ್ಲ ತುಂಬ ಚೆನ್ನಾಗಿ ಕುಕ್ ಆಗಿದೆ, ಏನೂ ತಲ ಅಂಟಿಲ್ಲ. ಈ ಹೈದರಾಬಾದು ಚಿಕನ್ ದಮ್ ಬಿರಿಯಾನಿ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ನಿಮಗಿನ್ನೂ ಯಾವ ಥರ ರೆಸಿಪೀಸ್ ಬೇಕೋ ನನಗೆ ಹೇಳಿ, ನಾನು ಮಾಡಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಲೆಗ್ ಪೀಸು ನಾನು ಎಗ್ಗು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ ಎಲ್ಲ. ನಿಮಗೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿ.